ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ತುಂಬ ಜನಗಳಲ್ಲಿ ಈ ಸಮಸ್ಯೆ ಇರುತ್ತೆ. ಕಿಡ್ನಿ ಸ್ಟೋನ್ಸ್ ಏನಾದರೂ ಆದರೆ ಅದರಿಂದ ಉಂಟಾಗುವಂಥ ನೋವಿದೆಯಲ್ಲ, ಅದು ತುಂಬ ನೋವಿರುತ್ತೆ, ತುಂಬ ಬಾಧಿಸುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ನೋವನ್ನು ಕೊಡುತ್ತೆ. ಸಹಿಸ್ಕೊಳ್ಳೋಕ್ಕಾಗದೇ ಇರುವಷ್ಟು ನೋವನ್ನು ಕಿಡ್ನಿ ಸ್ಟೋನ್ಸ್ ಇರೋರು ಅನುಭವಿಸ್ತಿರ್ತಾರೆ. ಮತ್ತು ಕಿಡ್ನಿ ಸ್ಟೋನ್ಸು ನಾವು ಏನೇ ಮಾತ್ರೆ ತೊಗೊಂಡು ಅದನ್ನು ಶೂಟ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಿಸಿದ್ರೂ ಪದೇ ಪದೇ ಬರ್ತಾನೇ ಇರುತ್ತೆ. ಒಂದ್ಸಲ ಕಿಡ್ನಿ ಸ್ಟೋನು ಶುರುವಾದರೆ ಅದು ಕ್ಲಿಯರ್ ಆದರೂ ಕೂಡ ಮತ್ತೆ ಮತ್ತೆ ಉತ್ಪತ್ತಿ ಆಗ್ತಾನೇ ಇರುತ್ತೆ. ಅದರಿಂದ ನೋವನ್ನು ಅನುಭವಿಸ್ತಾನೇ ಇರಬೇಕಾಗತ್ತೆ. ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಅಂತ ಸಿಕ್ಕಿರೋದೇ ಇಲ್ಲ. ಆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಿಡ್ನಿ ಸ್ಟೋನ್ಸು ಸಂಪೂರ್ಣವಾಗಿ ಕ್ಲಿಯರ್ ಆಗೋದಕ್ಕೆ ಮತ್ತೆ ಯಾವತ್ತೂ ಕಿಡ್ನಿ ಸ್ಟೋನ್ಸು ಬರಲೇಬಾರ್ದು ಅನ್ನೋದಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಖಂಡಿತ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಿಡ್ನಿ ಸ್ಟೋನ್ಸಿಂದ ತುಂಬ ಬಳಲ್ತಾ ಇರ್ತೀವಿ, ಅದರಿಂದ ಕೆಲವೊಂದ್ಸಲ ಆಪರೇಷನ್ ಕೂಡ ಮಾಡಿಸ್ಕೋಬೇಕಾಗತ್ತೆ, ಎಷ್ಟೆಲ್ಲ ಮೆಡಿಸನ್ಸ್ನ ತೊಗೋಬೇಕಾಗತ್ತೆ. ಆದರೂ ಕಿಡ್ನಿ ಸ್ಟೋನ್ಸು ಹೋಗೋದೇ ಇಲ್ಲ, ಪದೇ ಪದೇ ಬರ್ತಿರತ್ತೆ. ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರುವಂಥ ಈ ಒಂದು ಎಲೆಯಿಂದ ನಿಮ್ಮ ಕಿಡ್ನಿ ಸ್ಟೋನ್ಸು ಸಂಪೂರ್ಣವಾಗಿ ಕರಗೋಗುತ್ತೆ, ಮತ್ತೆ ಯಾವತ್ತೂ ಕಿಡ್ನಿ ಸ್ಟೋನ್ಸು ಬರೋದೇ ಇಲ್ಲ ಅಂದರೆ ಖಂಡಿತ ನಿಮಗೆ ಆಶ್ಚರ್ಯ ಆಗುತ್ತೆ. ಹೌದು, ಈ ಎಲೆಗಳಲ್ಲಿ ಅಂತಹ ಒಂದು ಅದ್ಭುತವಾದ ಔಷಧೀಯ ಗುಣಗಳು ಅಡಗಿದೆ. ಇದನ್ನು ನೀವು ಸೇವಿಸಿದ್ರೆ ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗೋಗುತ್ತೆ. ಮತ್ತು ಏನಾದರೂ ಕಿಡ್ನಿಯಲ್ಲಿರೋ ಕಲ್ಲುಗಳಿಂದ ತುಂಬ ನೋವನ್ನು ಅನುಭವಿಸ್ತಿದ್ರೆ ಇದನ್ನು ಸೇವಿಸಿದ ಕ್ಷಣ ಮಾತ್ರದಲ್ಲೇ ಆ ನೋವೆಲ್ಲ ಮಾಯ ಆಗೋಗುತ್ತೆ, ಕಿಡ್ನಿ ಸ್ಟೋನ್ಸು ಕರಗೋಗುತ್ತೆ, ಮತ್ತೆ ಕಿಡ್ನಿ ಸ್ಟೋನ್ಸ್ ಬರೋದೇ ಇಲ್ಲ. ಅಂತಹ ಅದ್ಭುತವಾದ ಎಲೆ ಇದು ಅಂತಲೇ ಹೇಳ್ಬೋದು. ಈ ಎಲೆಯ ಹೆಸರು ಕಾಡು ಬಸಳೆ ಅಂತಾರೆ, ಅಥವಾ ಕೆಲವೊಬ್ಬರು ಗಂಡು ಕಾಳಿಂಗ ಅಂತಾರೆ, ಕೆಲವೊಂದು ಕಡೆ ಇದನ್ನು ಈಶ್ವರನ ಎಲೆ ಅಂತ ಕೂಡ ಕರೀತಾರೆ. ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಈ ಎಲೆಗಳನ್ನು ಕಿತ್ತು ಪುಸ್ತಕದಲ್ಲಿ ಇಟ್ಕೊಳ್ತಾ ಇದ್ವಿ. ಆಗ ಈ ಎಲೆಯ ಮಹತ್ವ ಗೊತ್ತಿರಲಿಲ್ಲ, ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಇದೆ ಅಂತ ಗೊತ್ತಿರಲಿಲ್ಲ. ಈ ಎಲೆಗಳನ್ನು ಸೇವಿಸಿದ್ರೆ ಖಂಡಿತವಾಗ್ಲೂ ಕಿಡ್ನಿ ಸ್ಟೋನ್ಸು ಒಂದು ಚೂರು ಇಲ್ಲದಂತೆ ಕರಗೋಗುತ್ತೆ. ಎಷ್ಟೇ ದೊಡ್ಡ ಸ್ಟೋನ್ಸ್ ಇದ್ದರೂ ಅದು ಕರಗೋಗುತ್ತೆ, ಮತ್ತೆ ಸ್ಟೋನ್ಸು ಬರೋದೇ ಇಲ್ಲ. ಯಾವ ರೀತಿ ಸೇವಿಸ್ಬೇಕಪ್ಪ ಅಂದರೆ, ಇದನ್ನು ನೀವು 15 ದಿನಗಳ ಕಾಲದವರೆಗೆ ದಿನ ಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೇಕು. ಈ ಎಲೆಯ ಅರ್ಧ ಭಾಗವನ್ನು ತಗೊಂಡು, ಅಂದರೆ ನೀವು ಒಂದು ಪೂರ್ತಿ ಎಲೆನೂ ಕೂಡ ತಗೊಳ್ಳೋಂಗಿಲ್ಲ, ಅರ್ಧ ಎಲೆನ ತಗೋಬೇಕು. ಈ ಎಲೆಯಲ್ಲಿ ಅಧಿಕವಾದ ನೀರಿನ ಅಂಶ ಇರುತ್ತೆ. ಅರ್ಧ ಎಲೆಯ ರಸವನ್ನು ತಗೊಂಡು ಅದನ್ನು ಎಳನೀರಿನ ಜೊತೆ ಮಿಕ್ಸ್ ಮಾಡಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಈ ರೀತಿ ದಿನ ಬಿಟ್ಟು ದಿನ 15 ದಿನಗಳ ಕಾಲದವರೆಗೆ ಕುಡಿತಾ ಬರಬೇಕು. ಇದನ್ನು ನೀವು ಕುಡಿಯೋ ವೇಳೆಯಲ್ಲಿ, ಅಂದರೆ 15 ದಿನಗಳ ಕಾಲ, ನೀವು ಹಾಲು, ತುಪ್ಪ, ಮೊಸರು, ಬೆಣ್ಣೆ ಈ ರೀತಿಯ ಹಾಲಿನ ಯಾವುದೇ ಉತ್ಪನ್ನಗಳನ್ನು ನೀವು ಸೇವಿಸಬಾರ್ದು. ಈ ರೀತಿ ನೀವು 15 ದಿನಗಳ ಕಾಲದವರೆಗೆ ಈ ಎಲೆಯ ರಸವನ್ನು ಎಳನೀರಿನ ಜೊತೆ ಸೇವಿಸಿದ್ರೆ ಎಂತಹ ಕಿಡ್ನಿ ಸ್ಟೋನ್ಸ್ ಇದ್ದರೂ ಅದು ಕರಗೋಗುತ್ತೆ. ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಇದರಿಂದ ಆಗೋದಿಲ್ಲ, ಮತ್ತು ಯಾವುದೇ ಕಾರಣಕ್ಕೂ ನಿಮಗೆ ಕಿಡ್ನಿ ಸ್ಟೋನ್ಸು ಬರೋದೇ ಇಲ್ಲ. ಅಂತಹ ಅದ್ಭುತವಾದ ಔಷಧೀಯ ಗುಣಗಳನ್ನು ಈ ಎಲೆಗಳು ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.